ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ತುಂಬ ಜನ ತೂಕ ಇಳಿಸೋಕ್ಕೆ ಪ್ರಯತ್ನ ಪಟ್ಟು 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 ಈ ಜನ್ಮದಲ್ಲೇ ತೂಕ ಇಳಿಯಲ್ಲ ಸಾಕಾಗ್ಬಿಟ್ಟಿದೆ ಅನ್ನೋಷ್ಟು ಬೇಜಾರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಂತವ್ರು ಹಾಗೆ ಯಾರೆಲ್ಲ ದಪ್ಪ ಇದ್ದೀರಾ ಅಂಥವ್ರು ಸುಲ್ಪವಾಗಿ ನೀವೆಲ್ಲ ತಿನ್ಕೊಂಡು ತೂಕನ ಇಳಿಸ್ಬೋದು ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಕಾಣಿಸ್ತಿರೋ ರೆಡ್ ಕಲರ್ ಬಟನ್ ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದಷ್ಟು ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಗೈಸ್ ಬನ್ನಿ ತೂಕ ಇಳಿಸೋದ್ರಲ್ಲಿ ಜೀವನನೇ ಸಾಕಾಗ್ಬಿಟ್ಟಿದೆ ಅಂತ ತುಂಬ ಜನ ಅನ್ಕೊಳ್ತಾರೆ ಯಾಕೆ ಅವರು ತುಂಬ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಈ ಜೀವನನೇ ಬೇಡಪ್ಪ ಅನ್ನೋ ಸ್ಟೇಜ್ ಗೆ ಸೊ ಅಂತ ನನ್ನ ವಿವರ್ ಇವರು ಏನೆಲ್ಲ ಹೆಲ್ತ್ ಇಶ್ಯೂಸ್ ಸರಿ ಮಾಡಿಕೊಂಡು ಲೈಫೇ ಮುಗೀತು ಇನ್ನ ಜೀವನನೇ ಇಲ್ಲ ಅನ್ನೋ ಅಂತವ್ರು ಕೂಡ ಕೇವಲ ಅರವತ್ತು ದಿನದಲ್ಲಿ ಹತ್ತು ಕೆ ಜಿ ತೂಕನ ಕಡಿಮೆ ಮಾಡ್ಕೊಂಡಿದ್ದಾರೆ ಅದ್ರ ಜೊತೆ ಅವ್ರಿಗೆ ಇರೋ ಸಮಸ್ಯೆಗಳು ಹೆಲ್ತ್ ಇಶ್ಯೂಸ್ಗಳನ್ನ ಕೂಡ ಸರಿ ಮಾಡ್ಕೊಂಡಿದ್ದಾರೆ ಅದ್ ಹೇಗ್ ಮಾಡ್ಕೊಂಡ್ರು ಅದ್ ಏನೇನ್ ಸಮಸ್ಯೆ ಇತ್ತು ಅವ್ರಿಗೆ ಪ್ರತಿಯೊಂದನ್ನು ಅವ್ರ ಬಾಯಿಂದನೇ ಆ ನಮಸ್ತೆ ಹೇಗಿದ್ದೀರಪ್ಪ ಸೂಪರ್ ಆಗಿದ್ದೀವಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವ್ ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ ಹಾ ಮೇಡಮ್ ತಗೊಂಡಿದ್ವಿ ಟೂ ಮಂತ್ಸ್ ಕಂಪ್ಲೀಟ್ ಆಯ್ತಾ ಮೇಡಮ್ ಟು ಮಂತ್ಸ್ ಕಂಪ್ಲೀಟ್ ಆಯ್ತು ಫಿಫ್ಟೀನ್ ಡೇಸ್ ಆಯ್ತು ಓಕೆ ಹೇಳಿ ಏನ್ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಗೆ ನಮ್ ಡಯೆಟ್ ಪ್ಲಾನ್ನಿಂದ ಅಂತ ಮೇಡಂ ನಂಗೆ ಫಸ್ಟು ಓವರ್ ಗ್ಯಾಸ್ಟ್ರಿಕ್ ಇತ್ತು ಮೇಡಮ್ ತುಂಬಾನೇ ಏನ್ ತಿಂದ್ರು ಎದೆ ಉರಿತಾ ಇತ್ತು ಜೀರ್ಣ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಇವನ್ ಒಂದ್ ರೊಟ್ಟಿ ಒಂದ್ ಚಪಾತಿ ಅಥವಾ ತರಕಾರಿ ಯಾವ್ದಾದ್ರೂ ಹಣ್ಣಿನ್ ಸಿಪ್ಪೆ ಕೂಡ ತಿಂದ್ರು ಹೊಟ್ಟೆ ನೋವು ಬರ್ತಾ ಇತ್ತು ಈಗ ಆರಾಮಾಗಿ ಎಲ್ಲ ಡೈಯಜೆಷನ್ ಆಗ್ತಾ ಇದೆ ಏನೂ ತೊಂದ್ರೆ ಇಲ್ಲ ಒಂದ್ ಸ್ವಲ್ಪ ದೂರ ನಡ್ದ್ರೂ ಸುಸ್ತಾಗ್ತಿತ್ತು ಮೇಡಂ ಇವಾಗ ಒಂದ್ ದಿನಕ್ ಐದರಿಂದ ಆರ್ ಕಿಲೋಮೀಟರ್ ನಡಿಬೋದು ಸುಸ್ತ ಅನ್ನೋದೆ ಆಗ್ತಾ ಇಲ್ಲ ಮೇಡಂ ಇವಾಗ ಮತ್ತೆ ಹೊರ್ಗಡೆ ಹೋಗ್ ಬಂದ್ರೆ ತಲೆನೋವ್ ಬರ್ತಿತ್ತು ಮೇಡಂ ಇವಾಗ ಎಷ್ಟ್ ದೂರ ಹೋಗ್ ಬಂದ್ರೂ ತಲೆನೋವ್ ಬರ್ತಾ ಇಲ್ಲ ಟೋಟಲ್ ಆಗಿ ನನ್ ಕೈಲಿ ಯಾವ್ ಕೆಲ್ಸನೂ ಮಾಡಕ್ ಆಗ್ತಿರ್ಲಿಲ್ಲ ಮೇಡಮ್ ಒನ್ ಬಗ್ಗಿ ಕಸ ಗುಡ್ಸಾಕ ಹೋದ್ರೂ ಹೊಟ್ಟೆ ನೋವ್ ಬರ್ತಿತ್ತು ಒಟ್ಟೆ ಒಂತರಾ ತಡ್ದಂಗ್ ಆಗೋದು ಹೊಟ್ಟೆ ದಪ್ಪ ಆಗಿ ಇವಾಗ ಕಸಾನು ನಾನೇ ಗುಡಿಸ್ತೀನಿ ಕೆಲ್ಸವ್ರ್ನೆ ಬಿಡ್ಸ್ಬಿಟ್ಟಿದೀನಿ ಮೇಡಮ್ ಎಲ್ಲಾ ಕೆಲಸ ನಾನೇ ಮಾಡ್ಕೊಂತಿನಿ ಇಡೀ ದಿನ ಎನರ್ಜಿ ಇರುತ್ತೆ ಮೇಡಮ್ ಅವಾಗ ಮದ್ಯಾ ಅಂದಷ್ಟಲ್ಲೇ ಆಲೆ ಸುಸ್ತಾಗ್ ಹೋಗಿರೋದು ಮಲ್ಕೋಬೇಕು ಅನ್ಸೋದು ಇವಾಗ್ ರಾತ್ರಿ ಹತ್ ಗಂಟೆ ಹನ್ನೊಂದ್ ಗಂಟೆ ಆದ್ರೂ ಸುಸ್ತ್ ಅನ್ಸೋದು ಇಲ್ಲ ಮೂರ್ ಟೈಮ್ ವಾಕ್ ಮಾಡ್ಬೋದು ಆರಾಮಾಗಿ ಮನೆ ಕೆಲಸ ಎಲ್ಲಾ ಮಾಡ್ಕೋಬೋದು ಮತ್ತೆ ನಂಗೆ ಫೈಲ್ಸ್ ಮತ್ತೆ ಫಿಶರ್ ಎರಡು ಇತ್ತು ಮೇಡಂ ಎರಡು ಎರಡು ಸಲ ಆಪರೇಷನ್ ಆಗಿತ್ತು ಆಪರೇಷನ್ ಆದ್ಮೇಲೆ ಅದು ಡಿಪ್ರೆಷನ್ ಹೋಗಿ ನಾನು ಉಳಿಯೋದೇ ಕಷ್ಟ ಅಂತ ಹೇಳಿದ್ರು ಮೇಡಮ್ ಯಾವಾಗೂ ಅಳ್ತಾ ಮೇಡಂ ಎನಿ ಟೈಮ್ ಅಳ್ತಾ ಇದ್ದಿದ್ ನನ್ ಲೈಫ್ ಹಿಂಗ್ ಆಗೋಯ್ತಲ್ಲ ನಾನು ಇನ್ನು ಉಳಿಯಲ್ಲ ಏನಾಗ ಮಾಡೋದು ಇನ್ನು ಮಕ್ಳುಗಳು ಚಿಕ್ಕವು ಈ ತರ ಹತ್ತು 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 ಇನ್ನು ಫುಲ್ ವೀಕ್ ಆಗೋಗಿದೆ ಮೇಡಂ ನಾನೇ ಏನಾದ್ರು ಸುಸೈಡ್ ಮಾಡ್ಕೊಬಿಡೋಣ ಅನ್ನೋ ಮಟ್ಟಕ್ ಆಗೋಗಿತ್ತು ಮೈಂಡ್ ಇವಾಗ ತರ ಏನು ಪ್ರಾಬ್ಲಮ್ ಇಲ್ಲ ಮೇಡಮ್ ನೀಟಾಗಿ ಮೋಷನ್ ಆಗುತ್ತೆ ಏನ್ ಒಂದ್ ಏನ್ ಕಷ್ಟನೇ ಅನ್ಸಲ್ಲ ಫಸ್ಟ್ ತುಂಬಾನೇ ಕಷ್ಟ ಪಡ್ತಾ ಇದೆ ಮೇಡಮ್ ಏನ್ ತಿನ್ನೋದು ನಾಳೆ ಮೋಷನ್ ಬರುತ್ತಾ ಇಲ್ವಾ ಈ ತರ ಅದು ಆಪರೇಷನ್ ಆದ್ಮೇಲೆ ಎರಡು ವರ್ಷದಿಂದ ನಿದ್ರೆ ಬಂದಿರ್ಲಿಲ್ಲ ಮೇಡಮ್ ನನ್ಗೆ ಇವಾಗ ಆರಾಮಾಗಿ ನಿದ್ರೆ ಬರುತ್ತೆ ನಿದ್ರೆ ಬರ್ದನೆ ಬೆಳಗ್ಗೆ ತಕ್ಷಣ ಡೈಲಿ ವಾಮಿಟ್ ಆಗೋದು ಮೇಡಂ ಎತ್ತ ತಕ್ಷಣ ಫಸ್ಟ್ ವಾಮಿಟ್ ಆಗ್ತಾ ಇತ್ತು ಊಟ ಏನು ಜೀರ್ಣ ಆಗ್ತಿರ್ಲಿಲ್ಲ ನಿದ್ರೆ ಆಗಿರ್ತಿರ್ಲಿಲ್ವಲ್ಲ ಅದಕ್ಕೆ ಒಳ್ಳೆ ಮೆಂಟಲ್ ತರ ಆಡ್ತಿದ್ದೆ ನಮ್ಮ ಮನೇಲೆಲ್ಲಾ ಹಂಗೇನೋರು ಯಾರಾರ ಮಾತಾಡ್ಸೋರು ಕೆಟ್ಟದಾಗ ಕೋಪ ಬರೋದು ನನ್ ಕೈಲಿ ನಿದ್ರೆ ಆಗಿರ್ತಿರ್ಲಿಲ್ಲವಲ್ಲ ಏನ್ ಬೇರೆ ಕೆಲ್ಸಾನು ಮಾಡಕ್ ಆಗ್ತಿರ್ಲಿಲ್ಲ ಈ ಕಡೆ ಊಟನೂ ಜೀರ್ಣ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ ಇವಾಗ ಆತರ ಪ್ರಾಬ್ಲಮ್ ಇಲ್ಲ ಮೇಡಮ್ ನೆಮ್ಮ್ದಿಯಾಗಿ ನಿದ್ರೆ ಮಾಡ್ತೀನಿ ಕಣ್ತುಂಬಾ ವೆರಿಕೋಸ್ ವೆನ್ಸ್ ಇತ್ತು ಮೇಡಂ ಅದ್ ಸ್ವಲ್ಪ ಕಡ್ಮೆ ಆಗಿದೆ ಸ್ವಲ್ಪ ನಡೆಯಕ್ಕೆಲ್ಲ ನೋವು ಬರ್ತಾ ಇತ್ತು ಅದು ಇವಾಗ ಅದು ನೋವು ಕಡಿಮೆ ಆಗಿದೆ ಮತ್ತೆ ಸ್ಕಿನ್ ಎಲ್ಲಾ ಗ್ಲೋ ಬಂದಿದೆ ಎಲ್ಲ ರೇಗಸ್ತಾ ಇದಾರೆ ನನ್ ಮಕ್ಳೆಲ್ಲಾ ಕಲರ್ ಬಂದ್ಬಿಟ್ರು ನಮ್ ಮಮ್ಮಿ ಅಂತ ಮತ್ತೆ ಹೊಟ್ಟೆ ಹೇಗ್ ಆಗಿತ್ತು ಅಂದ್ರೆ ಮೇಡಮ್ ಡೆಲಿವರಿ ಆದಾಗ ಪ್ರೆಗ್ನೆನ್ಸಿಲಿ ಹೆಂಗ್ ಆಗಿತ್ತೋ ಅಷ್ಟ್ ದಪ್ಪ ಆಗಿತ್ತು ಮೇಡಂ ಮತ್ತೆ ಈಗ ಡೆಲಿವರಿ ಆಗಿ ಹೋಗಿದೆನೋ ಪಾಪ ಇಲ್ವೇನೋ ಹೊಟ್ಟೆಲಿ ಅನ್ನೋ ಫೀಲ್ ಇದೆ ಹೊಟ್ಟೆ ಅಷ್ಟು ಸಣ್ಣ ಆಗಿದೆ ಮೇಡಂ ಬಾಡಿ ಟೋಟಲ್ ಆಗಿ over all body ನೇ ಸಣ್ಣ ಆಗಿದೆ madam ಎಷ್ಟು light weight ಆಗಿದೆ ಎಲ್ಲ ಎರಡ್ ಎರಡ್ inch loose ಆಗಿದೆ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ ಡ್ರೆಸ್ಗಳೆಲ್ಲ ಗಳೆಲ್ಲ ಹತ್ ವರ್ಷದ ಹಿಂದೆ ಹಿಂದೆ ಎತ್ತಿಟ್ಟಿದ್ ಬಟ್ಟೆ ಎಲ್ಲ ಆಗ್ತಾ ಇದೆ ಮೇಡಂ ಎಷ್ಟು ಖುಷಿ ಆಗುತ್ತೆ ಅಂದ್ರೆ.

ನನ್ಗೆ ಹನ್ನೆರ್ಡ್ ವರ್ಷದಿಂದ ಹೊಟ್ಟೆ ನೋವಿತ್ತು ಮೇಡಂ ಅಪೆಂಡಿಕ್ಸ್ ಹರಣಿಯ ಮತ್ತೆ ಇನ್ನೊಂದು ಗೆಡ್ಡೆ ಇದೆ ಅಂತ ಹೇಳಿ ನಾಲ್ಕು ಆಪರೇಷನ್ ಆಗಿತ್ತು ಆ ಕೂಡ ಕಡಿಮೆ ಆಗ್ತಾ ಇದೆ ವರ್ಷದಿಂದ ಎಲ್ಲಿ ಬೆಂಗಳೂರಲ್ಲಿ ಯಾವ ಹಾಸ್ಪಿಟ್ಲು ಬಿಟ್ಟಿರ್ಲಿಲ್ಲ ತೋರ್ಸಿರೋದು ನಾವು ಈಗ ಅದು ಕೂಡ ಕಡಿಮೆ ಆಗ್ತಾ ಇದೆ ನಂಗೆ ಊಟ ಮಾಡಿದ್ರೆ ಹೊಟ್ಟೆ ನೋವು ಬರ್ತಿತ್ತು ಈಗ ಆತರ ಹೊಟ್ಟೆ ನೋವು ಏನಿಲ್ಲ ಮೇಡಂ ಆರಾಮಾಗಿದ್ದೀನಿ ನಿಮ್ಗಂತೂ ನಿಜ ಸಾಯವರ್ಗೂ ನೆನ್ಸ್ಕೊಳಲ್ಲ ಮೇಡಮ್ ನಮ್ಗಂತೂ ಪುನರ್ಜನ್ಮ ಕೊಟ್ಟಿದ್ದೀರಾ ನೀವು ಲೈಫ್ ಫ್ಲಾಂಗ್ ನಿಮ್ಮ ನೆನ್ಸ್ಕೊಂತೀವಿ ಮೇಡಮ್ ಇವಾಗಂತೂ ಖುಷಿಯಾಗಿದೆ ಮೇಡಂ ಫಸ್ಟ್ ನೇ ನನ್ ಕೈಲಿ ಡಯಟ್ ಮಾಡಕ್ ಆಗಲ್ಲ ಅನ್ಕೊಂಡ್ ಬಿಡ್ತಾ ಇದ್ದೆ ನಾನು ನೀವೇ ಹೇಳಿದ್ರಿ ಇಲ್ಲ ಆಗುತ್ತೆ ಮಾಡಿ ಮಾಡಿ ಅಂತ ನೀವೇ ನಮ್ಗೆ ಒಂಥರ ಎನರ್ಜಿ ಕೊಟ್ಟಿದ್ ಫಸ್ಟ್ ಟೈಮ್ ನೀವೇನೆ ನಾನ್ ಮಾಡಲ್ಲ ಅಂತ ಬಿಟ್ಬಿಟ್ಟಿದ್ರಿ ಈ ತರ ಲೈಫ್ ನಂಗ್ ಸಿಗ್ತಾನೆ ಇರ್ಲಿಲ್ಲ ಮೇಡಂ ನಿಮ್ಗಂತೂ ದೇವರಾಣೆಗೂ ಕೋಟಿ ಕೋಟಿ ನಮಸ್ಕಾರಗಳು ಮೇಡಂ ಸೊ ನೀವ್ ಹೇಳಿದ್ರಿ ನನ್ಗೆ ಆಗ್ತಾ ಇಲ್ಲ ಮೇಡಂ ಆಗ್ತಾ ಇರ್ಲಿಲ್ಲ ಉಸರಾಡಕ್ಕೂ ಕಷ್ಟ ಆಗ್ತಿತ್ತು ಮೇಡಂ ನಂಗೆ ಉಸ್ರೋದ್ ನಾವು ಎಲ್ಲಾರ ಒಂದ್ ಹತ್ತ್ ಎಜ್ಜೆ ನಡ್ಕೊಂಡ್ ಹೋದ್ರೆ ಉಸ್ರಾಡಕ್ಕೆ ಆಗ್ತಾನೆ ಇರ್ಲಿಲ್ಲ ನಾನ್ ಅಷ್ಟೇ ಬಿಡಿ ಇನ್ನ ನಂಗ್ ಹಾರ್ಟ್ಯಾಕ್ ಆಗಿ ನಾನ್ ಸಾಯೋದು ಅಂತ ಫಿಕ್ಸ್ ಆಗೋಗಿದ್ದೆ ಮೇಡಂ ಅಷ್ಟು ಪ್ರಾಬ್ಲಮ್ಸು ಮೇಡಂ ಎಷ್ಟು ಇಷ್ಟು ನೋವುಗಳು ತಡ್ಕೊಂಡು ಬದುಕ್ತಾ ಇದ್ದಿದ್ದು ಅಂದ್ರೆ ಸಾಕು ಅನ್ಸ್ಬಿಟ್ಟಿತ್ತು ಮೇಡಮ್ ಲೈಫೇ ಸಾಕು ಬಿಟ್ಟಿತ್ತು ನನ್ಗೆ ಇವಾಗ ಇದ್ ಸಿಕ್ಕದ್ಮೇಲಂತು ಇದ್ ನಾನೇನ ನಾನ್ ಇಷ್ಟೊಂದು ಚೇಂಜ್ ಆಗಿದ್ದೀನ ಅಂತ ನನ್ಗ್ ನನ್ಗೆ ಖುಷಿ ಅನ್ಸುತ್ತೆ ಮೇಡಂ ನಮ್ಮ ಮನೆಯವ್ರಂತು ತುಂಬಾನೇ ಖುಷಿ ಪಡ್ತಾ ಇದಾರೆ ನೀನ್ ಎಷ್ಟ್ ಆಸ್ಪಿಟ್ಲು ತೋರ್ಸುದ್ರು ಎಲ್ ತೋರ್ಸಿದ್ರು ನೀನ್ ಹುಷಾರ್ ಆಗ್ತಿರ್ಲಿಲ್ಲ ಇದ್ರಲ್ಲ ಆರಾಮ ಹೆಲ್ದಿಯಾಗಿ ಆಗಿ ಹುಷಾರಾಗಿ ಚೆನ್ನಾಗ್ ಆಗಿದ್ಯಾ ಮತ್ತೆ ಡಯೆಟ್ ಮಾಡ್ಬಿಡು ಅಂತ ಅವ್ರು ಇನ್ನು ಫೋರ್ಸ್ ಮಾಡ್ತಾನೆ ಇದಾರೆ ಮೇಡಂ ಸ್ಟಾರ್ಟಿಂಗು ಫಸ್ಟ್ ಡೇ ಬೈದಿದ್ರು ನಿನ್ ಕೈಲಿ ಡಯೆಟ್ ಮಾಡಕ್ ಆಗಲ್ಲ ಮೋಸ್ಟ್ಲಿ ಏನು ತಿನ್ನಕ್ ಕೊಡಲ್ಲ ಅನ್ಕೊಂಬಿಟ್ಟಿದ್ರು ಮೇಡಂ ಅವ್ರು ಕೂಡ ಡಯೆಟ್ ಅಂದ್ರೆ ಎಲ್ಲಾ ತಿನ್ನದ್ ನಿಲ್ಸ್ತಾರೆ ಮೊದ್ಲೆ ತುಂಬಾ ಹೊಟ್ಟೆ ಇದ್ದಿದ್ ನನ್ಗೆ ನಾರ್ಮಲ್ ಆಗಿರೋ ಗಿಂತ ನನ್ ಜಾಸ್ತಿ ಅಶ್ವ್ ಮೇಡಂ ಅದ್ ಏನಕ್ಕೆ ಅಂತ ನನ್ಗೆ ಇನ್ನೂ ಗೊತ್ತಾಗಿರ್ಲಿಲ್ಲ ಅಷ್ಟು ಹೊಟ್ಟೆ ಹಶ್ವಿತ್ತು ನಿನ್ ಕೈ ಡಯೆಟ್ ಮಾಡಕ್ ಆಗುತ್ತಾ ಸುಮ್ನೆ ಯಾಕ್ ಇಲ್ದೆ ಇರೋದೆಲ್ಲ YouTube ಯೂಟ್ಯೂಬ್ ಎಲ್ಲಾ ತೋರ್ಸದ್ ಸುಳ್ಳು ಅದನ್ ಯಾ ನಂಬ್ತಾರ ಅದು ನೀನ್ ಏನಾರ ನೋಡಿದ್ಯಾ ಹೋಗಿ ಅನ್ಬಿಟ್ಟು ಬೈರಿದ್ರು ಫಸ್ಟ್ ಡೇ ಅವ್ರ ಹತ್ರ ಬೈಸ್ಕೊಂಡು ನನ್ ಮಗನ್ತಾವ್ ಚಾಲೆಂಜ್ ಮಾಡಿ ಅಯ್ಯೋ ನಾನು ಸಲ ಅನ್ಕೊಬಿಟ್ಟೆ ನಾನು ಡಯೆಟ್ ಮಾಡ್ತೀನಿ ನಾನು ನಿಜ ನನ್ ಕೈಲ ಆಗತ್ತಾ ಅನ್ಕೊಂಡ್ ನೀವ್ ಮೇಲೆ ನೋಡೇ ಬಿಡೋಣ ಅದ್ಗೇನಾದ್ರು ಆಗ್ಲಿ ಅನ್ಕೊಂಡು ಆಮೇಲೆ ನೀವ್ ತಿನ್ನೋದ್ ಕೊಡ್ತಾ ಕೊಡ್ತಾ ನೋಡಿದ್ರಿ ಈಗ ಅಯ್ಯೋ ನೀನು ನಾರ್ಮಲ್ ಪೀಪಲ್ಸ್ ಗಿಂತ ನೀನೆ ಜಾಸ್ತಿ ತಿಂತಾ ಇದೆ ಡಯಟ್ ಮಾಡು ಅಂತಾರೆ ಮೇಡಂ ಇವಾಗ ನಾರ್ಮಲ್ ಆಗಿ ನೀನ್ ನಾಷ್ಟ್ ತಿಂತಾ ಇರ್ಲಿಲ್ಲ ದಪ್ಪ ಆಗ್ತೀನಿ ಆಗ್ತೀನಿ ಅಂತ ಎಲ್ಲಾನೂ ಅವಾಯ್ಡ್ ಮಾಡ್ತಿದ್ದೆ ಈಗ ಏನಿಲ್ಲ ಇಷ್ಟೊಂದ್ ತಿನ್ಕೊಂಡ್ ತಿನ್ಕೊಂಡ್ ಸಣ್ಣ ಆಗ್ತಾ ಇದ್ಯಾ ಪರ್ವಾಗಿಲ್ಲ ತಿನ್ನು ಸಣ್ಣ ಆಗು ಅಂತಾರೆ ಮೇಡಂ ಇವಾಗಂತೂ ಮತ್ತೆ ನಿಮ್ಗೆ ನಮ್ ಡಯೆಟ್ ಪ್ಲಾನ್ ಬಗ್ಗೆ ಯಾವಾಗ ಹೆಂಗೆ ನಂಬ್ಕೆ ಬಂತು ಮೇಡಮ್ ಒಂದ್ ಸ್ಟಾರ್ಟಿಂಗ್ ನಮ್ಗೂ ನಂಬಿಕೆ ಇರ್ಲಿಲ್ಲ ಯಾಕಂದ್ರೆ ಅರ್ಬ ಲೈಫ್ ಯೂಸ್ ಮಾಡಿದೆ ಮೂರ್ ಸಲ ಆಲ್ರೆಡಿ ಎಲ್ಲ ತರ ಈ ಅದು ಇದು ಡ್ರಿಂಕ್ಸ್ ಗಳೆಲ್ಲ ಯೂಸ್ ಮಾಡಿದ್ರು ಒಂದ್ ನೂರ್ ಗ್ರಾಮು ಕಡಿಮೆ ಆಗ್ತಿರ್ಲಿಲ್ಲ ಮೇಡಮ್ ನಾನು ಇನ್ನು ಗೈನ್ ಆಗ್ತಿದೆ ಏನ್ ಮಾಡಿದ್ರು ಆ ಒಂದ್ ಇದಕ್ ನಾನ್ ಫಿಕ್ಸ್ ಆಗೋಗಿದ್ದೆ ಮೇಡಮ್ ಇನ್ ನಾನ್ ಕಡಿಮೆ ಆಗಲ್ಲ ಎಲ್ಲೋದ್ರು ಫಸ್ಟ್ ಡಾಕ್ಟರ್ ಹೇಳ್ತಿದ್ ವೈಟ್ ಕಡಿಮೆ ಮಾಡಿ ಅಂತ ಅದೇ ಮಾಡಿ ಅಂತ ಹೇಳ್ತಿರ್ಲಿಲ್ಲ ಫಸ್ಟ್ ಹೇಳ್ತಿದ್ ವೈಟ್ ಕಡಿಮೆ ಮಾಡಿ ಇಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತವೆ ಅಂತ ನಾವ್ ಹೆಂಗ್ ಏನ್ ಮಾಡಿದ್ರು ಸಣ್ಣ ಅಂತೂ ಆಗಲ್ಲ ಅರ್ಬಲ್ ಲೈಫ್ ಅಂತೂ ಅದಕ್ ಲಕ್ಷ ಲಕ್ಷ ತರಕಾಗ ಅದೇನ್ ನಮ್ ಕೈ ನಮ್ಮಂತವರ್ಗೆಲ್ಲ ಅದು ಕುಡಿಯಕ್ಕೂ ಕಷ್ಟ ಆಗ್ತಿತ್ತು ಈ ಕಡೆ ಒಂದ್ ಕಡೆ ಅವ್ರು ಒಂದು ಶೇಕ್ ಕುಡಿದ್ರೆ ಇನ್ನೇನು ತಿನ್ನಂಗಿಲ್ಲ ಅಶುವ ತಡ್ಕೊಳಕು ಆಗಲ್ಲ ಈ ಕಡೆ ಬದ್ಕಂಗೂ ಇಲ್ಲ ಈ ಕಡೆ ಸಾಯಂಗೂ ಇಲ್ಲ ಅನ್ನೋ ಇತ್ತು ಅರ್ಬ ಲೈಫ್ ಕುಡಿಯುವಾಗ ಆ ಒಂದ್ ಇದಕ್ಕ ಅದನ್ನೆಲ್ಲ ನೋಡಿದ್ರಲ್ಲ ಅದಕ್ಕೆ ನೀನ್ ಕೈಲಿ ಡಯೆಟ್ ಮಾಡಕ್ ಆಗಲ್ಲಮ್ಮ ಬಿಟ್ಬಿಡು ಎಷ್ಟ್ ದಿನ ಇರ್ತೀವೋ ಅಷ್ಟ್ ದಿನ ಇರು ಹೋಗ್ಲಿ ತಿನ್ಕೊಂಡು ಅಂತ ಫಿಕ್ಸ್ ಆಗೋಗಿದ್ರು ಮೇಡಂ ಮನೇಲೆಲ್ಲ ಈಗ ಏನಿಲ್ಲ ಮೇಡಂ ಎಲ್ರು ಹೇಳ್ತಾರೆ ಸಲ ಮಾಡು ಸಲ ಹುಡ್ಗಿ ತರ ಫೇಸ್ ಎಲ್ಲಾ ಹುಡುಗಿ ತರ ಆಗೋಗಿದೆ ಮೇಡಂ ಇವಾಗ ಎಷ್ಟು ದಪ್ಪ ಇತ್ತು ಮುಖ ಅಂದ್ರೆ ಇದ್ ನಾನೇನ ಅನ್ಸುತ್ತೆ ಇವಾಗ ಹಾ ಮೇಡಂ ಹುಡುಗಿ ತರ ಕಾಣ್ತಾ ಇದೀಯಾ ನೀನ್ ಸಲ ಮಾಡ್ಬಿಡು ನಾ ನಾರ್ಮಲ್ ಆಗಿ ಮದ್ವೆ ಆದಾಗ ಹಿಂಗಿದ್ದೋ ಹಂಗಾಗೋಗ್ತಿಯಾ ಅಂತ ಹೇಳ್ತಾ ಇದಾರೆ ಮೇಡಂ ಮನೇಲಿ ಎಲ್ರುನು ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಗಂತೂ ನಿಜ ಒಂದ್ ಫೋನ್ ಕಾಲ್ಗೆ ನಮ್ ಲೈಫ್ ನೇ ಚೇಂಜ್ ಮಾಡಿದಿರಾ ರಿಲೇಟಿವ್ಸ್ ಫ್ರೆಂಡ್ಸ್ ಯಾರು ಇಷ್ಟ ಹೆಲ್ಪ್ ಮಾಡಲ್ಲ ನೀವ್ ಅದ್ರಲ್ಲೂ ಎಲ್ಲಾ ತರದಲ್ಲೂ ಎಲ್ಪ್ ಮಾಡಿದೀರಾ ಮೇಡಮ್ ತುಂಬಾ ತುಂಬಾ ಥ್ಯಾಂಕ್ಸ್ ಮೇಡಮ್ ಇವತ್ತು ಡೈಲಿ ದಿನಾ ನಿಮ್ಮನ್ ನೆನ್ಸ್ಕೊಳ್ದೆ ಇರೋ ದಿನನೇ ಇಲ್ಲ ಮೇಡಮ್ ಏನ್ ಕೆಲಸ ಮಾಡ್ತಾ ಇದ್ರು ಇದು ಮೇಡಮ್ ಇಂದ ಸಾಧ್ಯ ಆಯ್ತು ಇದು ಮೇಡಮ್ ಆಯ್ತು ಅಂತ ನೆನ್ಸ್ಕೊತೀವಿ ಮೇಡಮ್ ನಮ್ಮನೆಯಲ್ಲಂತೂ ವೆರಿ ಗುಡ್ ಶಾಂತ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಮತ್ತೆ ನನ್ಗದೇ ಇನ್ನು ಉಳ್ಕೊಳಕ್ ನಾನ್ ಬದ್ಕೋದೆ ಕಷ್ಟ ಆಗಿತ್ತಲ್ಲ ಮೇಡಮ್ ಮತ್ತೆ ನಾನ್ ಇವಾಗ್ ಏನು ಆಗಲ್ಲ ಆರಾಮಾಗ್ ಬದುಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ ಮೇಡಮ್ ನನ್ಗೆ ತುಂಬಾ ಚೆನ್ನಾಗ್ ಬದುಕ್ತೀರ ಶಾಂತ ಅವ್ರೆ ನಮ್ ಗೆ ಏನಾದ್ರು ಹೇಳ್ಬೇಕಂದ್ರೆ ಇಷ್ಟಪಡ್ತೀರಾ ಯಾರ್ಯಾರು ತುಂಬಾ ಓವರ್ ವೈಟ್ ಆಗಿ ಸಫರ್ ಪಡ್ತಾ ಇರ್ತಾರೋ ಅದ್ ನಿಜ ಇದ್ರಲ್ಲಂತೂ ಹಂಡ್ರೆಡ್ ಗೆ ತೌಸಂಡ್ ಪರ್ಸೆಂಟ್ ರಿಸಲ್ಟ್ ಇದೆ ಮೇಡಮ್ ಇದ್ರಲ್ಲಿ ಇದ್ರಲ್ಲಿ ಯಾವ್ದು ತರ ಇಲ್ಲ ಇನ್ನು ಎಕ್ಸ್ಟ್ರಾನೇ ತಿನ್ಸಿರ್ತೀರಾ ಎಲ್ದಿ ಫುಡ್ ಅದ್ರಲ್ಲೂ ನಮ್ ಬಾಡಿಗೆ ಏನ್ ಬೇಕು ಅಂತ ಅದನ್ನೆಲ್ಲ ಇದ್ ಮಾಡಿ ಕೊಡ್ತೀರಲ್ಲ ಮೇಡಂ ಯಾರು ಕೂಡ ಬೇಕಾದ್ರೆ ತಗೋಬಹುದು ಮೇಡಂ ಪಾಪ ಏನೋ ಆಗೋದೇ ಇಲ್ಲ ಇನ್ ನಮ್ಗೆ ನಮ್ ಜೀವನಾನೇ ಮುಗ್ದೋಯ್ತು ಫೈನಲ್ ಅನ್ನೋರ್ ಕೂಡ ಇದನ್ನ ತಗೊಂಡು ಆರಾಮಾಗಿ ಎಲ್ದಿ ಲೈಫ್ ನ ಲೀಡ್ ಮಾಡ್ಬೋದು ಮೇಡಂ ಅವ್ರು ಯಾರು ಬೇಕಾದ್ರು ಕಣ್ಮುಚ್ಕೊಂಡ್ ತಗೋಬೋದು ಮೇಡಂ ನಾನೇ ಇಷ್ಟೊಂದ್ ಹೆಲ್ತ್ ಇಶ್ಯೂಸ್ ಇಟ್ಕೊಂಡೆ ನನ್ ಕೈಲಿ ಎರಡ್ ಅಜ್ಜೆ ಆಗ್ದೆ ಇರೋಳಿ ಇವತ್ ಆರ್ ಕಿಲೋಮೀಟರ್ ನಡೀತೀನಿ ಅಂದ್ರೆ ಎಷ್ಟು ಚೇಂಜಸ್ ಆಗಿದೆ ಅಂತ ಯೋಚನೆ ಮಾಡ್ಬಿಟ್ ತಗೋಬೇಕು ಮೇಡಂ ಎಲ್ರಿಗೂ ನಾನಂತೂ ಯಾರು ದಪ್ಪಗಿರೋರ್ ಕಾಣ್ತಾ ಇದ್ರು ಅವ್ರಿಗೆ ಹೇಳ್ತೀನಿ ಮೇಡಂ ಇವಾಗ ಸಲ ಡಯೆಟ್ ಪ್ಲಾನ್ ತಗೊಳ್ಳಿ ಈ ತರ ಪದ್ಮಶ್ರೀ ಎಲ್ ಅಂತ ನೋಡಿ YouTube ಅಲ್ಲಿ ಸರ್ಚ್ ಮಾಡಿ ನಿಮ್ ಲೈಫೇ ಚೇಂಜ್ ಆಗತ್ತೆ ಅಂತ ಹೇಳ್ತಾ ಇದೀನಿ ಮೇಡಮ್ ಎಲ್ರೂ ಕೇಳ್ತಾ ಇದಾರೆ ಮೇಡಮ್ ಇಷ್ಟೊಂದ್ ಚೇಂಜಸ್ ಹೆಂಗಾಯ್ತು ಇಷ್ಟ್ ಫಾಸ್ಟ್ ಆಗಿ ಹೆಂಗ್ ನಡೀತೀಯಾ ನಿಮ್ಗೆ ಏನ್ ಶಕ್ತಿನೇ ಇರ್ಲಿಲ್ವಲ್ಲ ನಿನ್ ಕೈಲಿ ಏನೂ ಆಗ್ತಿರ್ಲಿಲ್ವಲ್ಲ ಇವಾಗ ನಮ್ ಮನೆ ಕೆಲ್ಸದವ್ರು ಕೂಡ ಅಯ್ಯೋ ಇವ್ರು ಸಣ್ಣ ಆಗ್ಬಿಟ್ ನಮ್ ಕೆಲ್ಸದಿಂದ ಎಲ್ಲಾ ಬಿಡಿಸ್ಬಿಟ್ರು ಫಸ್ಟ್ ಕೆಲ್ಸಕ್ಕಾದ್ರೂ ಕರ್ಕೋತಿದ್ರು ಅಂತ ಅದು ಕೂಡ ಅಷ್ಟು ಖುಷಿಯಾಗಿದೀವಿ ಖುಷಿಯಾಗಿರೋದ್ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಹೇಳಿದ್ನಲ್ಲ ಮೇಡಂ ಲೈಫ್ ಮುಗ್ದೋಯ್ತ್ ನಂದು ಇನ್ ಏನಾದ್ರೂ ಆಗಿ ಆಗೋದಕ್ ಮುಂಚೆ ನಾನೇ ನೋವುಗಳ್ ತಡ್ಕೊಳ್ಲಾರ್ದೆ ನಾನೇ ಏನಾದ್ರು ಮಾಡ್ಕೊಬಿಡೋಣ ಎಲ್ಲ ತರಾನು ಯೋಚನೆ ಮಾಡ್ಬಿಟ್ಟಿದೆ ಮೇಡಂ ಇಲ್ಲ ತಿರುಪತಿ ಬೆಟ್ಟಕ್ ಹೋಗಾದ್ರು ಸೂಸೈಡ್ ಮಾಡ್ಕೋಬೇಕು ಇಲ್ಲ ಧರ್ಮಸ್ಥಳ ಅಷ್ಟು ಪೈನ್ ಮೇಡಂ ಈ ಕಡೆ ಎಲ್ರು ರಾತ್ರಿ ಹೊತ್ತು ನಿದ್ರೆ ಮಾಡ್ತಾ ಇರೋರು ನಾನು ಇಡೀ ದಿನ ಬಿಟ್ಕೊಂಡೇ ಎದ್ದಿರ್ಬೇಕಿತ್ತು ಒಂದ್ ಸೆಕೆಂಡ್ ನಿದ್ರೆ ಬರ್ತಾ ಇರ್ಲಿಲ್ಲ ಮೇಡಂ ಆಪರೇಷನ್ ಆದ್ಮೇಲೆ ಡಯಟ್ ಪ್ಲಾನ್ ತಗೊಂಡ್ಮೇಲೆ ನಿದ್ದೆ ನೀವು ಚೆನ್ನಾಗಿ ಮಾಡ್ತಾ ಮೇಡಂ ಚೆನ್ನಾಗೇ ಬರ್ತಾ ಇದೆ ಒಂದ್ಚೂರ್ ಗೊತ್ತಾಗಿರಲ್ಲ ಅಷ್ಟೇ ಗೊತ್ತಾಗದು ಆರಾಮಾಗ್ ಕಣ್ ತುಂಬಾ ನಿದ್ರೆ ಮಾಡ್ತೀನಿ ಮೇಡಂ ನಾನು ಇಡೀ ದೇವ್ರನ್ನೆಲ್ಲ ಬೇಡ್ಕೊತಿದ್ದೆ ಒಂದಿನ ನಾನ್ ನಿದ್ರೆ ಮಾಡ್ಬೇಕು ಆ ತರ ಆಗ್ಬೇಕು ನನ್ನ ಲೈಫ್ ಅಂತ ನಿದ್ರೆ ಮಾತ್ರ ಕೂಡ ಕೊಟ್ಟಿದ್ರು ನಿದ್ರೆ ಬರ್ತಾ ಇರ್ಲಿಲ್ಲ ನಂಗೆ ಸೈಡ್ ಎಫೆಕ್ಟ್ ಅಂತ ಗೊತ್ತಿದ್ರು ಕೂಡ ಡಾಕ್ಟರ್ ಸಜೆಸ್ಟ್ ಮಾಡಿ ಕೊಟ್ಟಿದ್ರು ಇವ್ರು ಮೆಂಟಲ್ ಆಗೋಗ್ತಾರೆ ಹಿಂಗೆ ನಿದ್ರೆ ಕೆಟ್ಟೆ ಕೆಟ್ಟಿ ಅಟ್ಲೀಸ್ಟ್ ನಿದ್ರೆ ಮಾಡ್ಲಿ ಅಂತ ನಿದ್ರೆ ಟ್ಯಾಬ್ಲೆಟ್ ಕೂಡ ಕೊಟ್ಟಿದ್ರು ಅದ್ರಲ್ಲೂ ನಂಗ್ ನಿದ್ರೆ ಬರ್ತಾ ಇರ್ಲಿಲ್ಲ ಮೇಡಮ್ ನಾನು ಇನ್ನೇನ್ ಮಾಡ್ಲಿ ಅನ್ನೋ ತರ ಆಗೋಗಿತ್ತು ಈಗ ಆರಾಮಾಗಿದೀನಿ ಮೇಡಂ ವೆರಿ ಗುಡ್ ಶಾಂತ ನನ್ಗೆ ತುಂಬಾನೇ ಖುಷಿ ಆಯ್ತು ಕೇಳ್ಕೊಂಬಂದ್ರಿ ಗೈಸ್ ಇದೆಲ್ಲ ಸಾಧ್ಯ ಆಗೋದು ನಾವು ನಮ್ ದೇಹಕ್ಕೆ ಬೇಕಾಗಿರೋ ಹೆಲ್ತಿ ಫುಡ್ಸ್ ನ ತಿಂದ ಅದ್ ಹೇಗ್ ಗೊತ್ತಾಗುತ್ತೆ ಮೇಡಮ್ ಹೆಲ್ತಿ ಫುಡ್ಸ್ ತಿನ್ಬೇಕು ಅಂತ ಅಂದ್ರೆ ಅದು ಕೇವಲ ಡಯಾಟಿಷನ್ಗೆ ಮಾತ್ರನೇ ಗೊತ್ತಿರುತ್ತೆ ಸೊ ನಾನು ಅವ್ರಿಗೆ ಡಯೆಟ್ನ ಡಿಸೈನ್ ಮಾಡಿ ಕೊಟ್ಟೆ ಅವ್ರ ದೇಹಕ್ಕೆ ಏನೆಲ್ಲ ಫುಡ್ಸ್ ಬೇಕಾಗತ್ತೆ ಅಂತ ಅವರು ತಿಂದೇ ಇರೋದಕ್ಕಿಂತ ಯಥೇಚ್ಛವಾಗಿ ಫುಡ್ನ ತಿಂದು ಅವರು ಕಾನ್ಸ್ಟಿಪೇಷನ್ಸ್ ಇರ್ಬೋದು ಹಾಗೆ ಹೆಲ್ತ್ ಇಶ್ಯೂಸ್ ಇರಬಹುದು ಹಾಗೆ ಒಬೆಸಿಟಿ ಇರ್ಬೋದು ಇಷ್ಟೆಲ್ಲನೂ ಸರಿ ಮಾಡ್ಕೊಂಡಿದ್ದಾರೆ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ ನೀವು ಕೂಡ ಅಷ್ಟೇ ಯಾರೆಲ್ಲ ದಪ್ಪ ತಲೆನೇ ಕೆಡ್ಸ್ಕೊಂಬೇಡಿ ತಿಂತ ತಿಂತ ತೂಕನ ಕಡಿಮೆ ಮಾಡ್ಕೊಳ್ಳಿ ಅದು ಶ್ರಮ ಇಲ್ಲದೆ ಎಲ್ಲೂ ಹೋಗದೆ ಮನೆಯಲ್ಲೇ ಈದ್ಕೊಂಡು ನೀವು ತೂಕನ ಕಡಿಮೆ ಮಾಡ್ಕೊಬಹುದು ಈ ಒಬೆಸಿಟಿ ತೂಕ ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಮ್ಮ ದೇಹಕ್ಕೆ ಫ್ರೀಯಾಗಿ ಕಾಯಿಲೆಗಳು ಬಂದ್ ಸೇರ್ಕೊಳ್ಳುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಪಿ ಸಿ ಓಡಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇದು ಅಂತೂ ಒಬೆಸಿಟಿ ಯಾರೆಲ್ಲ ದಪ್ಪ ಇದ್ದೀರೋ ಅವ್ರಿಗೆಲ್ಲ ಇದು ದೊಡ್ಡದಾಗಿ ಕಾಡ್ತಾ ಇರುತ್ತೆ ಮೂಲವ್ಯಾಧಿ ಈ ಸಮಸ್ಯೆ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ ದಪ್ಪ ಇರೋರಲ್ಲೂ ಇರುತ್ತೆ ಸಣ್ಣ ಇರೋರಲ್ಲೂ ಇರುತ್ತೆ ಎಲ್ತಿ ಫುಡ್ಗಳು ತಿನ್ನೋದ್ರಿಂದ ಇದೆಲ್ಲನೂ ನೀವು ಯಾವುದೇ ಮೆಡಿಸನ್ಸ್ ಪ್ರಾಡಕ್ಟ್ಸ್ ಯಾವುದು ಇಲ್ಲದೆ ನ್ಯಾಚುರಲ್ ಆಗಿ ನೀವು ಸರಿ ಮಾಡ್ಕೊಂಬಿಡ್ಬೋದು ಪರ್ಮನೆಂಟಾಗಿ ಸರಿ ಮಾಡ್ಕೊಬಹುದು ನೀವು ನಮ್ಮ ಡಯಟ್ ಪ್ಲಾನಿಂದ ಇದರಿಂದ ನಿಮಗೆ ಗೊತ್ತಾಗಬೇಕಾಗಿರೋದಿಷ್ಟೇ ಏನೇ ಕಷ್ಟಪಟ್ಟರು ತೂಕ ಕಡಿಮೆ ಆಗ್ತಾ ಇಲ್ಲ ಹೆಲ್ತ್ ಇಶ್ಯೂ ಸಾಲ್ವ್ ಆಗ್ತಾ ಇಲ್ಲ ಅನ್ನೋಂಥವ್ರು ಎಲ್ಲರೂ ಸುಲಭವಾಗಿ ಎಲ್ಲ ತಿನ್ಕೊಂಡು ನೀವು ಎಲ್ಲನೂ ಸರಿ ಮಾಡ್ಕೊಬಹುದು ಎಲ್ಲ ನಿಮ್ಮ ಕೈಲೇ ಇದೆ ಅದು ಹೇಗೆ ಅದಕ್ಕೆ ಏನು ಮಾಡಬೇಕು ಪ್ರತಿಯೊಂದನ್ನು ನೀವು ತಿಳ್ಕೊಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಸಿಗತ್ತೆ ಕೇವಲ ಅರವತ್ತು ದಿನಗಳಲ್ಲಿ ಹತ್ತರಿಂದ ಹದಿನಾರು ಕೆ ಜಿವರೆಗೂ ನೀವು ತೂಕನ ಇಳಿಸ್ಕೊಬೋದು ನೋ ಪ್ರಾಡಕ್ಟ್ಸ್ ನೋ ಟ್ಯಾಬ್ಲೆಟ್ಸ್ ಇದು ಯಾವುದು ಇಲ್ಲದೆ ನ್ಯಾಚುರಲ್ ಆಗಿ ಓನ್ಲಿ ತಿನ್ನೋದ್ರಿಂದ ಯಾರೆಲ್ಲ ದಪ್ಪ ಇದ್ದಾರೋ ಅಂಥವ್ರಿಗೆಲ್ರಿಗೂ ಯಾರೆಲ್ಲ ಹೆಲ್ತ್ ಇಶ್ಯೂಸಿಂದ ಬಳಲ್ತಾ ಇದ್ದಾರೋ ಅಂಥವರೆಲ್ರಿಗೂ ಇಂಥ ವೀಡಿಯೋಸ್ನ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಹೆಲ್ಪ್ ಆಗತ್ತೆ ಹಾಗೆ ಫಸ್ಟು ನೀವು ದಪ್ಪ ಇದ್ದೀರಾ ಹೆಲ್ತ್ ಇಶ್ಯೂಸ್ ಇದೆಯಾ ಅದನ್ನು ನೋಡ್ಕೊಳ್ಳಿ ಅದನ್ನೆಲ್ಲ ತಿನ್ನೋದ್ರಿಂದನೇ ಸಾಲ್ವ್ ಮಾಡ್ಕೊಬಹುದು ಅಂದರೆ ಯಾಕೆ ಮಾಡಬಾರ್ದು ಹೇಳಿ ಸುಲಭವಾಗಿ ಎಲ್ಲ ತಿನ್ಕೊಂಡು ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಲವ್ ಯು ಆಲ್ ಪಾಯ್